ಬೆಂಗಳೂರಿನಲ್ಲಿ ಎರಡನೇ ವಿಮಾನ ನಿಲ್ದಾಣ ನಿರ್ಮಿಸೋಕೆ ಜಾಗ ನಿಗದಿ ಮಾಡಲಾಗ್ತಾ ಇದೆ ಈ ಮೂಲಕ ಎರಡನೇ ವಿಮಾನ ನಿಲ್ದಾಣ ನಿರ್ಮಾಣ ಮಾಡುವ ಕನಸು ನನಸಾಗ್ತಾ ಇದೆ ಜಾಗವನ್ನು ಇನ್ನೂ ಅಂತಿಮ ಮಾಡಿಲ್ಲ ಆದರೆ ಆರು ಸ್ಥಳಗಳನ್ನು ಶಾರ್ಟ್ ಲಿಸ್ಟ್ ಮಾಡಲಾಗಿದೆ ಬೆಂಗಳೂರಿನಿಂದ ಐವತ್ತರಿಂದ ಅರವತ್ತು ಕಿಲೋಮೀಟರ್ ದೂರದಲ್ಲಿರುವಂತಹ ಸ್ಥಳಗಳನ್ನು ಶಾರ್ಟ್ ಲಿಸ್ಟ್ ಮಾಡಿಕೊಳ್ಳಲಾಗಿದೆ ಕೆಐಎಡಿಬಿ ಜಾಗಗಳನ್ನು ಶಾರ್ಟ್ ಲಿಸ್ಟ್ ಮಾಡಿದ್ದು ಸರ್ಕಾರ ಇನ್ನೂ ಅಂತಿಮ ಆಗಿಲ್ಲ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಎರಡನೆಯ ಏರ್ಪೋರ್ಟ್ ಏರ್ಪೋರ್ಟ್ ನಿರ್ಮಾಣಕ್ಕೆ ಆರು ಜಾಗಗಳು ಶಾರ್ಟ್ಲಿಸ್ಟ್ ಆರು ಸ್ಥಳಗಳನ್ನು ಗುರುತಿಸಿರುವ ಕೆಐಎಡಿಬಿ ರಾಜ್ಯದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬೆಂಗಳೂರನ್ನ ಬ್ರ್ಯಾಂಡ್ ಬೆಂಗಳೂರು ಮಾಡುವ ಕನಸನ್ನ ಹೊತ್ತಿದ್ದಾರೆ ಇದರ ಭಾಗವಾಗಿ ಬೆಂಗಳೂರಿನಲ್ಲಿ ಎರಡನೇ ವಿಮಾನ ನಿಲ್ದಾಣ ನಿರ್ಮಿಸಲು ಜಾಗ ನಿಗದಿ ಮಾಡಲಾಗಿದೆ ಬೆಂಗಳೂರಿನಿಂದ ಸುಮಾರು ಐವತ್ತರಿಂದ ಅರವತ್ತು ಕಿಲೋಮೀಟರ್ ಸುತ್ತಮುತ್ತ ಆರು ಜಾಗಗಳನ್ನು ಶಾರ್ಟ್ಲಿಸ್ಟ್ ಮಾಡಲಾಗಿದೆ ಕರ್ನಾಟಕ ಕೈಗಾರಿಕಾ ಪ್ರದೇಶಗಳ ಅಭಿವೃದ್ಧಿ ಮಂಡಳಿ ಕೆಐಎಡಿಬಿ ಜಾಗಗಳನ್ನು ಗುರುತಿಸಿದೆ ಆದರೆ ಸರ್ಕಾರ ಇನ್ನೂ ಈ ಜಾಗಗಳಲ್ಲಿ ಯಾವುದೇ ಬೆಸ್ಟ್ ಅಂತ ಅಂತಿಮ ಮಾಡಿಲ್ಲ ಸ್ಥಳ ಅಂತಿಮವಾದರೆ ವಿಮಾನ ನಿಲ್ದಾಣದ ಕಾರ್ಯಗಳು ಸಹ ಶೀಘ್ರವೇ ಆರಂಭವಾಗಲಿದೆ ಎರಡನೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಸರ್ಕಾರ ಈಗಾಗಲೇ ಸಕಲ ತಯಾರಿಯನ್ನು ಮಾಡಿಕೊಳ್ತಾ ಇದೆ ಐದು ಮಾನದಂಡಗಳನ್ನು ಇಟ್ಕೊಂಡು ಈಗ ಸರ್ಕಾರ ನಿರ್ಮಾಣ ಮಾಡಲಿಕ್ಕೆ ಹೊರಡ್ತಾ ಇರುವಂಥದ್ದು ಅದರಲ್ಲಿ ಪ್ರಮುಖವಾಗಿ ತಾಂತ್ರಿಕ ಕಾರ್ಯ ಸಾಧುವೊಂದು ಜೊತೆಗೆ ಸಂಪರ್ಕ ಪ್ರಯಾಣಿಕರ ಅನುಕೂಲತೆ ಮತ್ತು ಭೂಮಿ ಇವುಗಳನ್ನು ಮಾನದಂಡವಾಗಿ ಇಟ್ಕೊಂಡು ಎಲ್ಲಿ ಭೂಮಿ ಸಿಗುತ್ತೆ ಆ ಭೂಮಿಯನ್ನು ಕೂಡ ಈಗ ಖಚಿತ ಮಾಡ್ಕೊಳ್ಳೋಕ್ಕೆ ಸರ್ಕಾರ ಮುಂದಾಗ್ತಾ ಇದೆ ಕೆ ಐ ಎ ಡಿ ಬಿ ಅವರು ಕೂಡ ಈಗಾಗಲೇ ಆರು ಸ್ಥಳಗಳನ್ನು ಶಾರ್ಟ್ ಲಿಸ್ಟನ್ನು ಮಾಡಿದ್ದಾರೆ ಆ ಶಾರ್ಟ್ ಲಿಸ್ಟನ್ನು ಸರ್ಕಾರ ಒಪ್ಪುತ್ತ ಎನ್ನುವಂಥದ್ದು ಮುಖ್ಯವಾಗಿದೆ ಅದರಲ್ಲಿ ಪ್ರಮುಖವಾಗಿ ಬೆಂಗಳೂರು ಗ್ರಾಮಾಂತರದಲ್ಲಿದೆ ಜೊತೆಗೆ ರಾಮನಗರ ಜಿಲ್ಲೆ ಎರಡು ತಾಲೂಕುಗಳಲ್ಲಿ ಜಾಗವನ್ನು ಗುರುತು ಮಾಡಲಾಗ್ತಾ ಇದೆ ಮತ್ತೆ ದಾಬಸ್ಪೇಟೆ ತುಮಕೂರು ಈ ಭಾಗದಲ್ಲೂ ಕೂಡ ಜಾಗವನ್ನು ಗುರುತು ಮಾಡಲಿಕ್ಕೆ ಮುಂದಾಗ್ತಾ ಇರುವಂಥದ್ದು ಇವುಗಳನ್ನು ನೋಡಿಕೊಂಡು ಸರ್ಕಾರ ಯಾವ ಜಾಗವನ್ನು ಫೈನಲ್ ಮಾಡುತ್ತೆ ಅನ್ನುವಂಥದ್ದನ್ನು ಪ್ರಮುಖವಾಗಿ ನೋಡಬೇಕಾಗಿರುವಂಥ ವಿಚಾರ ಬೆಂಗಳೂರು ಗಡಿ ಭಾಗ ಹೊಸೂರಿನಲ್ಲಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ನಿರ್ಮಿಸಲು ತಮಿಳುನಾಡು ಸರ್ಕಾರ ನಿರ್ಧರಿಸಿದೆ ಚೆನ್ನೈ ಬಳಿಕ ತಮಿಳುನಾಡಿಗೆ ಉತ್ತಮ ಆದಾಯ ತಂದುಕೊಡುವ ಪ್ರದೇಶಗಳಲ್ಲಿ ಹೊಸೂರು ಕೂಡ ಒಂದಾಗಿದೆ ಹೀಗಾಗಿ ಹೊಸೂರಿನಲ್ಲಿ ವಿಮಾನ ನಿಲ್ದಾಣ ನಿರ್ಮಿಸಲು ಮುಂದಾಗಿದೆ ಆದರೆ ಅದಕ್ಕಿಂತ ಮುನ್ನ ಬೆಂಗಳೂರಿನಲ್ಲೇ ಎರಡನೆಯ ವಿಮಾನ ನಿಲ್ದಾಣ ನಿರ್ಮಿಸಲು ಸರ್ಕಾರ ಮುಂದಾಗಿದ್ದು ಸ್ಥಳಗಳನ್ನು ಗುರುತಿಸಿದೆ ಇನ್ನು ಬೆಂಗಳೂರಿನಲ್ಲಿ ಎರಡನೆಯ ವಿಮಾನ ನಿಲ್ದಾಣ ನಿರ್ಮಾಣಕ್ಕೆ ಎಲ್ಲೆಲ್ಲಿ ಜಾಗಗಳನ್ನು ಗುರುತಿಸಲಾಗಿದೆ ಎಂಬುದರ ವಿವರ ಇಲ್ಲಿದೆ ಎರಡನೆಯ ಏರ್ಪೋರ್ಟ್ ಎರಡನೇ ವಿಮಾನ ನಿಲ್ದಾಣ ನಿರ್ಮಾಣಕ್ಕೆ ರಾಮನಗರ ಜಿಲ್ಲೆಯ ಮಾಗಡಿ ತಾಲೂಕಿನ ಬಳಿ ಐದು ಸಾವಿರ ಎಕರೆ ಭೂಮಿ ಗುರುತಿಸಲಾಗಿದೆ ಇಲ್ಲಿಂದ ನೆಲಮಂಗಲ ಸಿಟಿಗೆ ಕೇವಲ ಹದಿನೇಳು ಕಿಲೋಮೀಟರ್ ದೂರ ಇದ್ದು ಈ ಸುತ್ತಮುತ್ತ ಎಂಟು ಹಳ್ಳಿಗಳು ಬರಲಿವೆ ಅಲ್ಲದೆ ನೆಲಮಂಗಲ ಟು ಮಂಗಳೂರು ರೋಡ್ ಸಂಪರ್ಕಿಸುವ ರಾಷ್ಟ್ರೀಯ ಹೆದ್ದಾರಿ ಎಪ್ಪತ್ತೈದು ಇದಾಗಿದೆ ಎರಡನೆಯ ಏರ್ಪೋರ್ಟ್ ಶಾರ್ಟ್ಲಿಸ್ಟ್ ಆದ ಸ್ಥಳ ಮಾಗಡಿ ತಾಲೂಕು ಇನ್ನು ಮಾಗಡಿ ತಾಲೂಕಿನಲ್ಲಿ ಮತ್ತೊಂದು ಜಾಗವನ್ನ ಗುರುತಿಸಿದ್ದು ಐದು ಸಾವಿರ ಎಕರೆ ಜಾಗ ಶಾರ್ಟ್ಲಿಸ್ಟ್ ಮಾಡಲಾಗಿದೆ ನೆಲಮಂಗಲ ಸಿಟಿಗೆ ಇಲ್ಲಿಂದ ಮೂವತ್ತು ಕಿಲೋಮೀಟರ್ ದೂರ ಆಗಲಿದೆ ಇಲ್ಲಿ ಸುತ್ತಮುತ್ತ ಹತ್ತು ಹಳ್ಳಿಗಳು ಬರಲಿದೆ ಎರಡನೆಯ ಏರ್ಪೋರ್ಟ್ ಶಾರ್ಟ್ಲಿಸ್ಟ್ ಆದ ಸ್ಥಳ ನೆಲಮಂಗಲ ಇನ್ನು ಮೂರನೆಯ ಶಾರ್ಟ್ಲಿಸ್ಟ್ ಆದ ಜಾಗ ನೆಲಮಂಗಲ ಇಲ್ಲಿ ಸುತ್ತಮುತ್ತ ಆರು ಸಾವಿರ ಎಕರೆ ಜಾಗ ಗುರುತಿಸಲಾಗಿದೆ ನೆಲಮಂಗಲ ಮಂಗಳೂರು ರಾಷ್ಟ್ರೀಯ ಹೆದ್ದಾರಿ ಎಪ್ಪತ್ತೈದು ಆಗಿದ್ದು ನೆಲಮಂಗಲ ಸಿಟಿಗೆ ಐದು ಕಿಲೋಮೀಟರ್ ಹತ್ತಿರ ಇರಲಿದೆ ಈ ಪ್ರದೇಶದ ಸುತ್ತಮುತ್ತ ಹದಿಮೂರು ಹಳ್ಳಿಗಳು ಬರಲಿದೆ ಎರಡನೆಯ ಏರ್ಪೋರ್ಟ್ ಶಾರ್ಟ್ಲಿಸ್ಟ್ ಆದ ಸ್ಥಳ ದೊಡ್ಡಬಳ್ಳಾಪುರ ಇನ್ನು ದೊಡ್ಡಬಳ್ಳಾಪುರದಲ್ಲಿ ನಾಲ್ಕು ಸಾವಿರ ಎಕರೆ ಭೂಮಿಯನ್ನ ಶಾರ್ಟ್ಲಿಸ್ಟ್ ಮಾಡಲಾಗಿದೆ ಸ್ಯಾಟಲೈಟ್ ಟೌನ್ಶಿಪ್ ರಿಂಗ್ ರೋಡ್ ಹತ್ತಿರ ಈ ಜಾಗ ಇದ್ದು ದೊಡ್ಡಬಳ್ಳಾಪುರ ಸಿಟಿಗೆ ಐದು ಕಿಲೋಮೀಟರ್ ದೂರ ಆಗಲಿದೆ ಇಲ್ಲಿ ನಾಲ್ಕು ಹಳ್ಳಿಗಳು ಬರಲಿವೆ ಎರಡನೆಯ ಏರ್ಪೋರ್ಟ್ ಶಾರ್ಟ್ಲಿಸ್ಟ್ ಆದ ಸ್ಥಳ ದಾಬಾಸ್ ಪೇಟೆ ಇನ್ನು ದಾಬಾಸ್ ಪೇಟೆ ಬಳಿ ಐದು ಸಾವಿರದ ಐನೂರು ಎಕರೆ ಭೂಮಿಯನ್ನು ಗುರುತಿಸಲಾಗಿದೆ ಇದು ಸಹ ಸ್ಯಾಟಲೈಟ್ ಟೌನ್ಶಿಪ್ ರಿಂಗ್ ರೋಡ್ ಹತ್ತಿರ ಇದ್ದು ಪೇಟೆ ಸಿಟಿಗೆ ಹನ್ನೊಂದು ಕಿಲೋಮೀಟರ್ ದೂರದಲ್ಲಿದೆ ಇಲ್ಲಿ ಹದಿನೈದು ಹಳ್ಳಿಗಳು ಬರಲಿವೆ ಎರಡನೆಯ ಏರ್ಪೋರ್ಟ್ ಶಾರ್ಟ್ಲಿಸ್ಟ್ ಆದ ಸ್ಥಳ ಹಾರೋಹಳ್ಳಿ ಇನ್ನು ಹಾರೋಹಳ್ಳಿ ಬಳಿ ಐದು ಸಾವಿರ ಎಕರೆ ಜಾಗ ಗುರುತಿಸಿದ್ದು ಬೆಂಗಳೂರು ಕನಕಪುರ ರೋಡ್ ಸಮೀಪ ಇದೆ ಇಲ್ಲಿಂದ ಮೈಸೂರು ರಸ್ತೆಗೆ ಹದಿನೇಳು ಕಿಲೋಮೀಟರ್ ದೂರ ಇರಲಿದೆ ಈ ಜಾಗದಿಂದ ನೈಸ್ ರಸ್ತೆಗೆ ಮೂವತ್ತೈದು ಕಿಲೋಮೀಟರ್ ದೂರ ಇದ್ದು ಈ ಜಾಗದ ಸುತ್ತಮುತ್ತ ಹನ್ನೆರಡು ಹಳ್ಳಿಗಳು ಬರಲಿವೆ ನಾವು ಸ್ವಾಧೀನ ಸ್ಥಳ ಆಯ್ಕೆ ಇನ್ನುಳಿದ ಅನೇಕ ಪ್ಯಾರಾಮೀಟರ್ಸ್ ಇದಾವೆ ಅನೇಕ ವಿಚಾರಗಳಿದಾವೆ ನಾವು ನಿರ್ದೇಶನ ಕೊಟ್ಟಿದ್ದೀನಿ ಎಕ್ಸಿಸ್ಟಿಂಗ್ ಏರ್ಪೋರ್ಟ್ ಗೆ ಲಿಂಕ್ ಇರಬೇಕಾ ಅಥವಾ ಅದರಿಂದ ದೂರ ಆದ್ರೆ ನಡೀತದೆ ಇನ್ನೊಂದ್ ಕಡೆ ನಮ್ಮ ಲೋಡು ಏನು ಪ್ಯಾಸೆಂಜರ್ ಕೆಪಾಸಿಟಿ ಏನಿದೆ ಅಲ್ಲ ಸೌತ್ ಆಫ್ ಬೆಂಗಳೂರು ಬರ್ತದೆ ಇದಾದ್ರೆ ಕನೆಕ್ಟಿವಿಟಿ ಆದ್ರೆ ದೊಡ್ಡಬಳ್ಳಾಪುರ ಈ ನಿಮ್ಮ ನಿಮ್ಮ ದಾಬಸ್ಪೇಟು ತುಮಕೂರು ಈ ಕಡೆ ಬರ್ತದೆ ಈ ಎರಡು ಬದಲು ನಿರ್ಣಯ ಆಗ್ಬೇಕು ಈ ಎರಡು ನಿರ್ಣಯ ಆಗ್ಲಾದ್ರೆ ನಾವು ಸ್ಥಳ ಆಯ್ಕೆ ಮಾಡಲಿಕ್ಕೆ ಆಗೋದಲ್ಲ ಹೀಗಾಗಿ ನಾವು ನಾಲ್ಕೈದು ಕಡೆ ನಾವು ಬ್ಯಾಗೆಗಳನ್ನ ನಾವು ಒಂದು ಆಯ್ಕೆ ಮಾಡ್ಕೊಂಡಿದ್ದೀವಿ ಸದ್ಯ ಈಗ ಇರುವಂತಹ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಏನಿದೆ ವರ್ಷಕ್ಕೆ ಐವತ್ತ ಎರಡು ಮಿಲಿಯನ್ ಪ್ರಯಾಣಿಕರು ಸಂಚಾರವನ್ನು ಮಾಡ್ತಾರೆ ಅದರ ಸಾಮರ್ಥ್ಯ ಇರುವಂಥದ್ದು ನೂರ ಹತ್ತು ಮಿಲಿಯನ್ನು ಈಗ ಹೊಸದಾಗಿ ವಿಮಾನ ನಿಲ್ದಾಣ ನಿರ್ಮಾಣ ಮಾಡಿದ್ರೆ ಅದಕ್ಕೆ ಹಂಡ್ರೆಡ್ ಮಿಲಿಯನ್ ಸಾಮರ್ಥ್ಯ ಇರತಕ್ಕಂಥ ಜಾಗವನ್ನ ಬೇಕಾಗಿದೆ ಆ ಜಾಗವನ್ನ ಈಗ ಶಾರ್ಟ್ ಲಿಸ್ಟ್ ಮಾಡಿರುವಂಥದ್ದು ಪ್ರಮುಖವಾಗಿ ಸರ್ಕಾರ ಹೆಚ್ಚು ಗಮನ ಕೊಡ್ತಾ ಇರುವಂಥದ್ದು ಮತ್ತು ಕೆ ಐ ಡಿ ಬಿ ಅವರು ಕೂಡ ಸರ್ಕಾರಕ್ಕೆ ಸಲಹೆ ನೀಡ್ತಾ ಇರುವಂಥದ್ದು ಆರಹಳ್ಳಿ ಜಾಗ ಆ ಆರವಳ್ಳಿಯಲ್ಲಿ ಸುಮಾರು ಐದು ಸಾವಿರ ಎಕರೆ ಜಾಗದಲ್ಲಿ ಬೆಂಗಳೂರಿಂದ ಕನಕ್ಪುರಕ್ಕೆ ಹೋಗ್ತಕ್ಕಂಥ ಸಮೀಪದಲ್ಲಿ ಇರುವಂಥದ್ದು ಜೊತೆಗೆ ಮೈಸೂರು ರಸ್ತೆಗೂ ಕೂಡ ಹದಿನೇಳು ಕಿಲೋಮೀಟರ್ ಅಷ್ಟೇ ಅಂತರವನ್ನು ಇರುವಂಥದ್ದು ಆ ಭಾಗದಲ್ಲಿ ಎಂಟರಿಂದ ಹನ್ನೆರಡು ವಿಲೇಜ್ಗಳು ಬರುವಂಥದ್ದು ಈ ನಿಟ್ಟಿನಲ್ಲಿ ಇದನ್ನು ಆರೋಹಳ್ಳಿಯನ್ನು ಮಾಡ್ತಾರೆ ಅಥವಾ ರಾಮನಗರ ಜಿಲ್ಲೆಯ ಮಾಗಡಿಯಲ್ಲಿ ಏನಾದರೂ ಪ್ಲೇಸು ನೆಲಮಂಗಲಕ್ಕೆ ಸ್ನೇಹ ಆಗ್ತಕ್ಕಂಥ ಆ ಪ್ಲೇಸಲ್ಲಿ ಏನಾದರೂ ಫೈನಲ್ ಮಾಡ್ತಾರೆ ಅನ್ನುವಂಥದ್ದು ಕೂಡ ಕುತೂಹಲ ಮನೆ ಮಾಡಿದೆ ಆದರೆ ಈಗ ಸರ್ಕಾರದ ಮುಂದೆ ಆರು ಶಾರ್ಟ್ ಲಿಸ್ಟ್ಗಳು ಇರುವಂಥದ್ದು ಯಾವುದನ್ನು ಓಕೆ ಮಾಡ್ತಾರೆ ಅನ್ನೋಂಥದ್ದನ್ನು ಕಾದ್ ನೋಡಬೇಕು ಒಟ್ಟಾರೆ ಬೆಂಗಳೂರಿನಲ್ಲಿ ಎರಡನೇ ವಿಮಾನ ನಿಲ್ದಾಣ ನಿರ್ಮಾಣಕ್ಕೆ ಸರ್ಕಾರ ಮುಂದಾಗಿದ್ದು ಕೆಐ ಡಿ ಬಿ ಗುರುತಿಸಿದ ಜಾಗಗಳಲ್ಲಿ ಒಂದನ್ನು ಗುರುತಿಸಿ ಅಂತಿಮಗೊಳಿಸಲಿದೆ ಬೆಂಗಳೂರು ಮತ್ತು ರಾಜ್ಯಕ್ಕೆ ಅನುಕೂಲವಾಗುವಂತೆ ಏರ್ಪೋರ್ಟ್ ನಿರ್ಮಾಣವಾಗಲಿದ್ದು ಜಾಗ ಗುರುತಿಸುವ ಪ್ರಕ್ರಿಯೆ ಮುಗಿದ ಮೇಲೆ ಕೇಂದ್ರದೊಂದಿಗೆ ಚರ್ಚಿಸಿ ಎರಡನೆಯ ವಿಮಾನ ನಿಲ್ದಾಣ ನಿರ್ಮಾಣಕ್ಕೆ ಅಡಿಗಲ್ಲು ಹಾಕುವ ಸಾಧ್ಯತೆ ಇದೆ ಪಬ್ಲಿಕ್ ಟಿವಿ ಬೆಂಗಳೂರು